सचिव तवरूर कलपे कामगारी अर्ध के निल्लिसिरुव परिणाम सार्वजनिक संचार के लिए तोंदरे आगता है अंत आरोप केळि बर्ता है। यह कुरित ब्रेकिंग बर्ता है नोडिकोंडु बनी। सार्वजनिक संचार के तोंदरे आगता है अंत अल्ली सार्वजनिक तम आक्रोश होराग्ता इद्दारे। कळपे कामगारियिंद बिरुकु बिट्टिरुव सेतुवे इदु तिपटूरु नगर गोरगोंडनहळ्ळि पेट्रोल बंक बळि इदु नडेदिरुव घटने। इदु कामगारी निर्माण हंतदल्ले सेतुवे मण्णु कुसित आगिदे अल्ली अंत ईग अल्ली सार्वजनिकरु कूड तम आक्रोशवन्न व्यक्तपडिसुत्ता इद्दारे। अल्ली प्रतिदिन नूरारु वाहनगळु संचरिसुव मार्गदल्लि कळपे कामगारियिंद सेतुवे मण्णु कुसित उंटागि अल्ली हत्तारु किलोमीटर दूरदिंद सुत्तिकोंडु अल्ली आ ओंदु रस्तेगे अल्ली अवरु तलुपबेकु अंत ईगागले अल्ली सार्वजनिकरिगे कूड तोंदरे आग्ता इदे अंत तम्म आक्रोशवन्न व्यक्तपडिसिद्दारे। अल्ली सचिवर तवरूरिनल्ले कळपे कामगारि आरोप केळि बंदिरुवुदु सार्वजनिकर आक्रोशक्के इदु कारणवागिदे। ईग गुत्तिगेदारर मेले क्रम कैगोंडु कामगारि पूर्णगोळिसदे अधिकारिगळु अल्ली बेजवाबारितन तोरिस्ता इद्दारे अंत अल्ली सार्वजनिकरु तम्म आक्रोश व्यक्तपडिसिद्दारे। सरकार कूडले कामगारि अदन्न पूर्णगोळिसि सार्वजनिक संचारक्के अनुवु माडिकोडबेकु अंत अल्ली ओत्तायिस्ता इद्दारे। एस वर्षगळल्ले अल्ली कळियुत्तिद्दु आरंभदिंदलू अदु कुंठितने आग्ता इदे। सरियाद व्यवस्थे अल्ली माडिल्ल 4-5 जन सेतुवे गुंडियल्लि बिद्दु ಸಾವನಪ್ಪಿದ್ದಾರೆ ಅಂತ ಅಲ್ಲಿ ಈಗಾಗಲೇ ಅಲ್ಲಿ ಜನರು ಹೇಳ್ತಾ ಇರುವಂತ ಮಾತು ಕಾಮಗಾರಿ ಪೂರ್ಣಗೊಳಿಸದೆ ಅಧಿಕಾರಿಗಳು ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ। ಅಲ್ಲಿ ಇತ್ತಕಡೆ ಯಾರು ಬರ್ತಾ ಇಲ್ಲ। ಅಲ್ಲಿ ಅಧಿಕಾರಿಗಳು ಕೂಡ ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ। ಯಾವುದೇ ವ್ಯವಸ್ಥೆ ಕೂಡ ಅಲ್ಲಿ ಮಾಡಿಲ್ಲ। ಮಣ್ಣು ಕುಸಿತದಿಂದ ಅಲ್ಲಿ ರಸ್ತೆಗೆ ಅಲ್ಲಿ ರಸ್ತೆ ಸಂಚಾರ ರಸ್ತೆಯಲ್ಲಿ ಇಲ್ಲಿ ಸಂಚಾರ ಮಾಡಕ್ಕೂ ಕೂಡ ಅಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಅಲ್ಲಿ ಸಾರ್ವಜನಿಕರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ। ಯಡೆಯೂರು ಸೇರಿದಂತೆ ವಾಹನ ಸಂಚಾರ ಸಂಪೂರ್ಣ ಸ್ಥಗಿತ ಮಾಡಿದ್ದಾರೆ। ಅಲ್ಲಿ ತುರ್ವೆಕೆರೆ ನಡುವಿನಕೆರೆ ಚನ್ನರಾಯನಪಟ್ಟಣ ಯಡೆಯೂರು ಸೇರಿದಂತೆ ಅಲ್ಲಿನ ವಾಹನ ಸಂಚಾರ ಕೂಡ ಸಂಪೂರ್ಣವಾಗಿ ಸ್ಥಗಿತ ಮಾಡಿದ್ದಾರೆ। ಅಲ್ಲಿ ಇಂಡಿಸ್ಗೆರೆ ಗೇಟ್ ಮೂಲಕ ಅವರು ಚನ್ನರಾಯನಪಟ್ಟಣ ತಲುಪಬೇಕಾಗಿದೆ। ಈಗ ಅಲ್ಲಿ ಒಂದು ರಸ್ತೆ ಕುಸಿತ ರಸ್ತೆ ಅಲ್ಲಿ ಮಣ್ಣಿನ ಕುಸಿತದಿಂದ ಅಲ್ಲಿ ಸೇತುವೆಯ ಮಣ್ಣಿನ ಕುಸಿತದಿಂದ ಅಲ್ಲಿಗ ಸಾರ್ವಜನಿಕರಿಗೆ ಓಡಾಡಲು ತೊಂದರೆ ಆಗ್ತಾ ಇದೆ। ಈ ಒಂದು ನಿಟ್ಟಿನಲ್ಲಿ ಅಲ್ಲಿ ಅವರು ಯಡಿಯೂರು ಸೇರಿದಂತೆ ವಾಹನ ಸಂಚಾರ ಸಂಪೂರ್ಣ ಬಂದ್ ಮಾಡಿ ಇಂಡಿಸ್ಗೆರೆ ಗೇಟ್ ಮೂಲಕ ಅವರು ಚನ್ನರಾಯನಪಟ್ಟಣ ತಲುಪಬೇಕಾಗಿದೆ। ಈಗ ಅಲ್ಲಿ ಸಾರ್ವಜನಿಕರು 16 ಕಿಲೋಮೀಟರ್ ದೂರದಿಂದ ಸುತ್ತಿಕೊಂಡು ಅವರು ಅಲ್ಲಿ ಬರಬೇಕಾಗಿದೆ। ಈಗ ಪ್ರತಿದಿನನೂ ಕೂಡ 16 ಕಿಲೋಮೀಟರ್ ಸುತ್ತಿಕೊಂಡು ಬರಬೇಕಾಗಿದೆ ಅಲ್ಲಿ ಸಾರ್ವಜನಿಕರು। ಪ್ರತಿದಿನ ನೂರಾರು ವಾಹನಗಳು ಸಂಚರಿಸುವ ಮಾರ್ಗ ಅದು। ಯಾರು ಇತ್ತ ಕಡೆ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ, ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ। ಆದಷ್ಟು ಬೇಗ ಸಾರ್ವಜನಿಕರ ಸಂಚಾರಕ್ಕೆ ಅವರು ಅನುವು ಮಾಡಿ ಕೊಡಬೇಕು ಅಂತ ಅಲ್ಲಿ ಒತ್ತಾಯಿಸ್ತಾ ಇದ್ದಾರೆ। ತಿಪಟೂರು ನಗರದ ಗೋರಗೊಂಡನಹಳ್ಳಿ ಪೆಟ್ರೋಲ್ ಬಂಕ್ ಬಳಿ ಇದು ನಿರ್ಮಾಣವಾಗುತ್ತಿರುವ ಸೇತುವೆ ಕಾಮಗಾರಿ। ಈಗ ದೃಶ್ಯಗಳಲ್ಲಿ ನಿಮಗೆ ಕಾಣಿಸ್ತಾ ಇದೆ ಯಾವ ರೀತಿಯಾಗಿ ಅಲ್ಲಿ ಬಿರುಕು ಬಿಟ್ಟಿರುವ ಸೇತುವೆ ಕೂಡ ನೀವು ನೋಡ್ತಾ ಇದ್ದೀರಾ। ಕಳಪೆ ಕಾಮಗಾರಿಯಿಂದ ಬಿರುಕು ಬಿಟ್ಟಿರುವ ಸೇತುವೆ ಕೂಡ ಕಾಣಿಸ್ತಾ ಇದೆ।
ಕಾಮಗಾರಿ ನಿರ್ಮಾಣ ಹಂತದಲ್ಲೇ ಸೇತುವೆ ಮಣ್ಣು ಕುಸಿತ ಕೂಡ ಆಗಿದೆ ಅಲ್ಲಿ ಸಾರ್ವಜನಿಕರ ಸಂಚಾರಕ್ಕೆ ಕೂಡ ತೊಂದರೆ ಆಗ್ತಾ ಇದೆ ಇಷ್ಟೆಲ್ಲ ತೊಂದರೆ ಇದ್ದು ಅಲ್ಲಿ ಸಾರ್ವಜನಿಕರು ಇಷ್ಟು ದಿನ ಸುಮ್ಮನೆ ಇದ್ದಾರೆ ಅಂತಂದ್ರೆ ನಿಜಕ್ಕೂ ಅಧಿಕಾರಿಗಳ ಬೇಜವಾಬ್ದಾರಿತನ ಇದು ಯಾಕಂದ್ರೆ ಈಗ ಪ್ರತಿದಿನನೂ ಅಲ್ಲಿ ನೂರಾರು ಜನರು ಓಡಾಡುವಂತ ರಸ್ತೆ ಅದು ರಸ್ತೆ ಮಾರ್ಗ ಅಲ್ಲಿ ಈ ರೀತಿಯಾಗಿ ಒಂದು ವ್ಯವಸ್ಥೆ ಇರಲಿಲ್ಲ ಅಂತಂದ್ರೆ ಅಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿ ಅಂತಾನೆ ಹೇಳಬಹುದು ಇದು ಇಲ್ಲಿ ಸಾರ್ವಜನಿಕರು ಕೂಡ ಅಲ್ಲಿ ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಆದಷ್ಟು ಬೇಗ ಒಂದು ಸಂಚಾರಕ್ಕೆ ಅಲ್ಲಿ ಅನುವು ಮಾಡಿ ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಅಲ್ಲಿ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಂಜುನಾಥ್ ಈಗ ಅಲ್ಲಿ ರಸ್ತೆ ಸ್ಥಗಿತ ಮಾಡಿದ್ದಾರೆ ಅಲ್ಲಿ ಓಡಾಡಕ್ಕೆ ಅವರಿಗೆ ಆದ್ರೆ ಅಲ್ಲಿ ಜನರಿಗೆ ಓಡಾಡಕ್ಕೆ ಬೇರೆ ಒಂದು ರಸ್ತೆ ಮಾರ್ಗ ಕಲ್ಪಿಸಿ ಕೊಟ್ಟಿದ್ದಾರೆ ಈಗ ಮೇಡಂ ಈಗ ಏನು ತುರುವೇಕೆರೆ ಚಂದ್ರಪಟ್ಟಣ ಉದ್ಮಣ್ಣಿನಕೆರೆಗೆ ಸಂಪರ್ಕಿಸೋದಕ್ಕೆ ಏನು ಇದ್ದಿದ್ದಂತ ಮಾರ್ಗ ಅಂದ್ರೆ ಏಕೈಕ ಮಾರ್ಗ ವೈಟಿ ರೋಡ್ ಅಂತ ಮೇಡಂ ಇದಿದ್ದು ಆದ್ರೆ ಆ ರೋಡ್ ಅಲ್ಲಿ ಈಗ ಏನು ಸೇತುವೆ ಮಾಡ್ತಾ ಇದ್ದಾರೆ ಆ ಸೇತುವೆ ಕಳಪೆ ಕಾಮಗಾರಿಯಿಂದಾಗಿ ಮಣ್ಣು ಕುಸಿತ ಉಂಟಾಗೈತೆ ಅಲ್ಲಿ ಯಾವುದೇ ತರದ ವೆಹಿಕಲ್ ಅನ್ನು ಓಡಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಂದ್ ಮಾಡಿದ್ದಾರೆ ರೋಡ್ ಅನ್ನು ಬಂದ್ ಮಾಡಿರೋ ಕಾರಣಕ್ಕೋಸ್ಕರ ಈಗ ಇಂಗ್ಲಿಷ್ಕೆರೆ ಗೇಟ್ ಇಂಗ್ಲಿಷ್ಕೆರೆ ಗೇಟ್ ಗೇಟಿಂದ ಒಳಗಡೆ ಹೋದ್ರೆ ಕೊಪ್ಪ ಕೊಪ್ಪ ಊರೊಳಗಿಂದ ಗೇಟಿಗೆ ಹೋಗಿ ಮತ್ತೆ ವೈಟಿ ರೋಡ್ ಸಂಪರ್ಕ ತಂದ್ಬೇಕು ಕನಿಷ್ಠ ಐದರಿಂದ ಹತ್ತು ಕಿಲೋಮೀಟರ್ ಎಕ್ಸಸ್ ಅವರು ಕಿಲೋಮೀಟರ್ನ ಸುತ್ಕೊಂಡು ಹೋಗ್ಬೇಕಾಗಿದೆ ಆ ಕಾರಣಕ್ಕೆ ಜನಕ್ಕೆ ತುಂಬಾ ತೊಂದರೆ ಆಗ್ತಾ ಐತೆ ಒಂದು ವರ್ಷದಿಂದ ಸೇತುವೆ ಕಾಮಗಾರಿ ಮಾಡ್ತಾ ಇದ್ದಾರೆ ಈ ಮೂರ್ನಾಲ್ಕು ಜನ ಅಲ್ಲಿ ಏನು ಸೇತುವೆ ಕಾಮಗಾರಿ ಮಾಡೋ ಅಂತ ಗುಂಡಿಗಳೊಳಗಡೆ ಬಿದ್ದು ಕೈಕಾಲು ಮುರ್ಕೊಂಡಿದ್ದಾರೆ ಒಬ್ಬ ಸೇತುವೆ ಮಾಡ್ತಾ ಇದ್ದಾನಂತ ಏನು ಅವಾಗ ಒಂದ್ ತಡೆಗೋಡೆ ಇರಲಿಲ್ಲ ಅದ್ ಒಳಗಡೆ ಬಿದ್ದು ಒಬ್ಬ ಸತ್ತೋದ ಆದ್ರೂ ಸಹ ಆ ಕಾಮಗಾರಿನ ಚುರುಕಾಗಿ ಮಾಸ ಅಂತ ಇದಕ್ಕೆ ಯಾವ ಅಧಿಕಾರಿನೂ ಸಹ ಪಿಡಬ್ಲ್ಯೂಡಿ ಅಧಿಕಾರಿಗಳು ಯಾರನ್ನು ಮುಂದಾಗಿಲ್ಲ ಅಲ್ಲ ಅಲ್ಲ ಅಲ್ಲಿ ಎಷ್ಟು ದಿನದಿಂದ ಈಗ ನಡೀತಾ ಇದೆ ಕಾಮಗಾರಿ ಒಂದು ವರ್ಷದಿಂದ ನಡೀತಾ ಇದೆ ಮೇಡಮ್ ಓಕೆ ಹಾಗಿದ್ರೆ ಈಗ ಇಲ್ಲಿ ಇಂತಹ ಪರಿಸ್ಥಿತಿಯಲ್ಲಿ ಅಧಿಕಾರಿಗಳಿಗೆ ಕಾಣಿಸ್ತಾನೆ ಇಲ್ವಾ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ ಮತ್ತೆ ಯಾಕೆ ಬೇಜವಾಬ್ದಾರಿ ತೋರಿಸ್ತಾ ಇರೋದು ಈಗ ಅಧಿಕಾರಿಗಳು ಬೇಜವಾಬ್ದಾರಿಯಿಂದಾಗಿ ಕಾಮಗಾರಿ ತಡ ಆಗ್ತಾ ಇದೆ ಅವ್ರು ಏನ್ ಇವತ್ ಜನ ಒತ್ತಾಯ ಮಾಡ್ತಾ ಇದಾರೆ ಕಾಮಗಾರಿ ಗುತ್ತಿಗೆ ಪಡೆದಿದ್ದಾರೆ ಆ ಗುತ್ತಿಗೆದಾರ ಮೇಲೆ ಕ್ರಮ ತಗೊಂಡ್ಬೇಕು ಪ್ಲಸ್ ಅವ್ರ ಮೇಲೆ ಏನ್ ಇವತ್ತು ಡಿಲೇ ಆಗಿದೆ ಡಿಲೇ ಪ್ರೊಸೆಸ್ ಕಾರಣ ಏನು ಅಂತ ಹೇಳಿ ಎನ್ಕ್ವೈರಿ ಆಗ್ಬೇಕು ಕಾಮಗಾರಿನಲ್ಲಿ ಕಳಪೆ ಆಗಿದೆ ಮಣ್ಣು ಕುಸಿದ ಆಗಿದೆ ಅಂತ ಹೇಳಿ ಸಾರ್ವಜನಿಕ ಒತ್ತಾಯ ಆಗಿದೆ ಎಸ್ ಓಕೆ ಮಂಜುನಾಥ್ ತಮ್ಮ ಮಾಹಿತಿಗೆ ಧನ್ಯವಾದಗಳು ಅಂತ ತಿಳಿಸ್ತಾ ಎಸ್ ಈಗ ಇವರು ಕೂಡ ಹೇಳ್ತಾ ಇದ್ರು ಅಲ್ಲಿ ಅಧಿಕಾರಿಗಳು ಕೂಡ ಒಂದ್ಸಲ ಬಂದು ನೋಡಿದ್ದಾರೆ ಪರಿಶೀಲನೆ ಮಾಡಿದ್ದಾರೆ ಆದ್ರೂ ಕೂಡ ಅಲ್ಲಿ ಬೇಜವಾಬ್ದಾರಿತನ ತೋರಿಸಿದ್ದಾರೆ ಈ ಒಂದು ಕಾರಣಕ್ಕೆ ಸಾರ್ವಜನಿಕರು ಎಲ್ಲರೂ ಕೂಡ ನಮ್ಗೆ ಒಂದು ಅನುವು ಮಾಡಿ ಕೊಡ್ಬೇಕು ಅಂತ ಅಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ ಇನ್ನು ನೋಡ್ಬೇಕಾಗಿದೆ ಮುಂದೆ ಅಧಿಕಾರಿಗಳು ಬಂದು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತಾರಾ ಇಲ್ವಾ ಅನ್ನೋದು ಕೂಡ ನೋಡ್ಬೇಕಾಗಿದೆ ಅಂತ ನಮ್ಮ ಪ್ರತಿನಿಧಿಯವರ ಮಾತಿದು